ಓಂ ಗುರು ಪರಮ ವಿಷ್ಣು. ಹೌದು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಗುರು ಬ್ರಹ್ಮ ತತ್ಮೈಸ್ತರಿ ಗುರುವೇ ನಮ. ಹೌದು ಹೌದು ಜಗನಾದಿ ಜಗದ್ಗುರು ರೇವಣ ಸಿದ್ದೇಶ್ವರನನ್ನ. ಹೌದು ಹೌದು ರೀಪ್ಪ. ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಆತನ ಶಿಷ್ಯನಾಗಿರ್ತಕ್ಕಂತ ಯಾರೀಪ್ಪ? ಯಾವ ಮೈಮಾತಕ ಯಾವ ಹೌದು ಸಿರಡೋಣ ಮಠದಲ್ಲಿ ವಾಸವಾಗಿರ್ತಕ್ಕಂತ ಯಾರೀಪ್ಪ? ನನ್ನಪ್ಪ ಬಿರ್ಲಿಂಗೇಶ್ವರ ಪಾದಕಾದ್ರು ಕೂಡ. ಹೌದು ಹೌದು ಅನಂತ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸುತ್ತ ಸಿದ್ಧ ಬಿರ್ಲಿಂಗೇಶ್ವರನ ಶಿಷ್ಯನಾಗಿರ್ತಕ್ಕಂತ ಯಾರೀಪ್ಪ ಇವರು? ಯಾರ ಪಾತ್ರ ಕೇಳಿದ್ರ ಯಾರೀ ಸರ ಮೈಮಾತಕ ಮಾಲಿಂಗರಾಯರನ್ನ. ಹೌದು ಹೌದು ಹೃದಯ ಮಂದಿರದಲ್ಲಿ ಜ್ಞಾನಿಸಿಕೊಳ್ಳುತ್ತಾ ಅದೇ ತೆರನಾಗಿ ಮಾತಾಡಿಪ್ಪ ಇವತ್ತಿನ ದಿನ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರೀಪ್ಪ ಅವರು? 18 ಪುರಾಣ ಪಂಡಿತರು ನೆನೆಸಿಕೊಂಡ್ರು. ಹೌದು ಸೋಲಿಲ್ಲ ಸವಾಲಿನ ಸರ್ದಾರ ಎನಿಸಿಕೊಂಡ್ರು ಎನಿಸಿಕೊಂಡ್ರು ಓಂ ಆದಿ ಮಾಲಿಂಗರಾಯನ ಪುರಾಣ ಕಾರರಾಗಿರ್ತಕ್ಕಂತ ಯಾರೀಪ್ಪ ಗುರುಜವರು? ಮೆಲವಂಕಿ ಗ್ರಾಮದೊಳಗ ಹುಟ್ಟಿ ಹೌದು ಅನೇಕ ತಾಲೂಕು ಜಿಲ್ಲೆಗಳಲ್ಲಿ ಶಿಷ್ಯರನ್ನ ಮಾಡಿಕೊಂಡು ಹೌದು ನಮ್ಮಂತ ಅವರಿಗೆ ಒಂದು ವಿದ್ಯೆಯನ್ನು ದಾನ ಮಾಡಿರ್ತಕ್ಕಂತ ಯಾರಿಪ್ಪ? ಸೋಲಿಲ್ಲದ ಸವಾಲಿನ ಸರ್ದಾರ ಎನಿಸಿಕೊಂಡು ಎನಿಸಿಕೊಂಡು ಕೆಳವಂಕಿ ಊರ ಹೆಸರನ್ನ ಮುಗಿಲೆತ್ತರಕ್ಕಾಗಿ ನೆನೆಸಿರ್ತಕ್ಕಂತ. ಹೌದು ಹೌದು ರೀಪ್ಪ. ಯಾರು ನಮ್ಮ ಗುರುಗಳತ್ತೆ ಕೇಳಿದ್ರ ಯಾರೀ ಸರ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥವ್ರು ಯಾರೀಪ್ಪ ಗುರುಜಿಯವರು? ಕೆಳವಂಕಿ ಮುತ್ತು ಸರ್ ಪಾದಕಾದ್ರು ಕೂಡ ಸಂಧಿ ಸಂಧಿಗೆ ವಂದಿಸುತ್ತ ಅದೇ ತೆರನಾಗಿ ಯಾವ ಕಲಾರಕಪ್ಪ ಗ್ರಾಮದಲ್ಲಿ ವಾಸವಾಗಿರ್ತಕ್ಕಂತ ಯಾರಿಪ್ಪ ಹೊತ್ತಾಮಲಿಂಗೇಶ್ವರ ಪಾದಕಾದ್ರು ಕೂಡ ನಮ್ಮ ಸಂಘದ ವತಿಯಿಂದ ಹೌದು ಸಂಧಿ ಸಂಧಿಗೆ ಕೂಡ ವಂದಿಸುತ್ತ ವಂದಿಸುತ್ತ ಇವತ್ತಿನ ದಿನ ಏನಾಗಿದ್ರಿ ಸರ ಕರೆಮ್ಮ ದೇವಿ ಡೊಳಿನ ಕಲಾ ಗಾಯನ ಸಂಘ ಮತ್ತು ಮಾಲಿಂಗೇಶ್ವರ ಡೊಳಿನ ಕಲಾ ಗಾಯನ ಸಂಘ. ಹೌದ್ರಿಪ್ಪ ಮಾಲಿಂಗೇಶ್ವರ ಡೊಳಿನ ಕಲಾ ಸಂಘ ಇದು ಹರದೇಶಿ. ಹೌದು ಗಂಡ ಹೆಚ್ಚ ಅಪ್ಪ ಹೆಚ್ಚ ತಂದೆ ಹೆಚ್ಚ ಮಾಡ್ಕೊಂಡಿರ್ತಕ್ಕಂತ ಗಂಡ ಹೆಚ್ಚ. ಹೌದು ಅಂತಕ್ಕಂತ ವಿಷಯಗಳನ್ನ ನಾವ್ ಹೇಳಕ್ ಬಂದಿದ್ದಾಗಿದ್ರಿಪ್ಪ? ಹೇಳಕ್ ಬಂದಿದ್ದಾಗ ಹೌದು ನಮ್ಮ ಸಜೋನಿ ಕಲಾವಂತರಾಗಿರ್ತಕ್ಕಂಥವ್ರು ಹರದೇಶಿ ಹಾಡಕ್ ಬಂದಾರ. ಹೌದು ಹೌದ್ರಿಪ್ಪ ಹೌದು 9 ತಿಂಗಳ ಹೊತ್ತೆ ಹೆತ್ತ ಸಾಕಿ ಸರಿಯಿರ್ತಕ್ಕಂತ ತಾಯಿ ಹೆಚ್ಚದಾಳು. ಹೌದು ಮಾಡಿಕೊಂಡಿರ್ತಕ್ಕಂತ ಮರಿದ ಹೆಚ್ಚದಾಳು ಹೆಚ್ಚದಾಳು ಒಟ್ಟ ಇವತ್ತಿನ ದಿನ ಗಂಡಿಗೆ ಒಟ್ಟ ಒಳಗಾಗಿಲ್ಲ ನಮ್ಮ ಹೆಚ್ಚದ ಅಂತೇಳಿ ಹೇಳಕ ನಮ್ಮ ಸಜೋನಿ ಕಲಾವಂತರ ಬಂದಾರು. ಬಂದಿದ್ದಾಗಿದ್ರಿಪ್ಪ ಇವತ್ತಿನ ದಿನ ಈ ಸರ್ಜೋಡಿ ಕೆಲವಂತರು ಯಾರ ಪಾತ್ರ ಕೇಳಿದ್ರ ಯಾರಿ ಸರ ಕರೆಮದೇವಿ ಜೋಳಿನ ಗಾಯನ ಸಂಘದಲ್ಲಿ ಮಾತಾಡಲಿಕ್ಕೆ ಬಂದಿರ್ತಕ್ಕಂತ ಯಾರಿಪ್ಪ ಗುರುಜವರು? ಗುರುಜವರು ಯಾರ ಹತ್ರ ಕೇಳಿದ್ರ ಯಾರಿ ಸರ ನಮ್ಮ ಲಕ್ಕಪ್ಪ ಗುರುಗಳಿಗಾದ್ರೂ ಕೂಡ ನಮ್ಮ ಸಂಘದ ವತಿಯಿಂದ ಸಾಷ್ಟಾಂಗ ನಮಸ್ಕಾರ ಹೇಳಿ ಭಕ್ತಿಯರು ಅಲ್ಲಿ ತಕ್ಕನು ಕೂಡ ಹೌದು ಏನೋ ಒಂದು ಅಜ್ಞಾನಿ ಬಾಲಕರ ಸಂಘ ಇವತ್ತಿನ ದಿನ ಹೌದು ಹ್ಯಾಂಗ ಪಾತ್ ಕೇಳಿದ್ರ ಹ್ಯಾಂಗ್ರಿ ಸರ ಈಗ ಒಂದ್ 2-3 ತಿಂಗಳಾಯ್ತು. ಹೌದು ಹೌದು ಮೇಳವನ್ನ ಚಲ ಮಾಡಿ. ಹೌದ್ರಿಪ್ಪ ಅದಕ್ಕಾಗಿ ನಮ್ಮ ಸಂಘದ ವತಿಯಿಂದ ಗುರುಗಳಿಗಾದ್ರೂ ಕೂಡ ಭಕ್ತಿಯ ಪ್ರಣಾಮಗಳನ್ನ ನಮ್ಮ ಸಂಘದಲ್ಲಿ ಏನಾದ್ರೂ ದೋಷಗಳು ಕಂಡು ಬಂದ್ರೆ ಅದನ್ನ ಯಾವ ರೀತಿ ನಿಮ್ಮ ಮನೆ ಒಳಗ ಹೌದು ತಮ್ಮ ಮಕ್ಕಳ ತಮ್ಮ ತೊಡೆಯ ಮೇಲೆ ಹೌದು ಅಲ್ಲ ವಿಸರ್ಜನೆ ಯಾಕೆ ಮಾಡಿರ್ತಾರಲ್ಲ. ಹೌದು ಹೌದ್ರಿಪ್ಪ ತಮ್ಮ ಮಕ್ಕಳ ಕೇಳಿ ತಿಳ್ಕೊಂಡು ನೀವು ಯಾವ್ಯಾವ್ರನ್ನ ಅಪ್ಪಿ ಮುದ್ದಾಡುತ್ತೀರಿ? ಹೌದು ಹೌದು ತಿಳಿದ್ರೆ ನಾವ್ ಏನೋ ಮಾತಾಡೋದ್ರಲ್ಲಾಯ್ತು ಬಾರಿಸೋದ್ರಲ್ಲಾಯ್ತು ಹಾಡೋದ್ರಲ್ಲಾಯ್ತು. ಹೌದ್ರಿಪ್ಪ ಏನೋ ತಪ್ಪ ತೊಡಿಗಳಾದ್ರ ಆದ್ರ ಇವತ್ತಿನಿಂದ ಕೂತ ದೈವದಾರಂತೂ ನಮ್ಮ ಸಜೋಡ್ ಕೆಲವಂತರಾಯ್ತು. ಹೌದ್ರಿಪ್ಪ ಮಕ್ಕಳ ಕೇಳಿ ಆಲಿಸ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದ ಕೇಳ್ಕೊಂಡು ಕೇಳ್ಕೊತಾ ಇದೀವಿ. ಹೌದ್ರಿಪ್ಪ ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ ಹರದೇಶಿ ಮತ್ತು ನಾಗೇಶಿ ಅಂದ್ರೆ ನಾ ಹೇಸಿ ನೀ ಹೇಸಿ ಅಲ್ಲ. ಹಾ ಹಾ ಮತ್ತೇನ್ರಿಪ್ಪ ಅದು ಕೆಲವೊಂದು ಡೊಳ್ಳಿನ ಮೇಳಗಳು ಏನ್ ಮಾಡ್ಯಾವಂತ ಕೇಳಿದ್ರ ಏನ್ ಮಾಡ್ಯಾರಿ ಸರ ಏ ನೀ ಹಂಗ ನಾ ಹಿಂಗ ನಾ ಇಲ್ಲಿ ನೋಡಿ ನಾ ಇಲ್ಲಿ ನೋಡಿ ಅಂತಕ್ಕಂಥದಲ್ಲ. ಹೌದು ಹೌದ್ರಿಪ್ಪ ಇವತ್ತಿಂದ ಹರದೇಶಿ ಮತ್ತು ನಾಗೇಶಿ ಅಂದ್ರೆ ಹೆಂಗ ಕೇಳಿದ್ರ ಹೆಂಗ್ರಿ ಸರ ಗಂಡ ಹೆಂಡತಿ. ಹೌದು ಹೌದು ಏನು ಗಂಡ ಹೆಂಡತಿ ಗಂಡನ ನಂಬಿ ನಡೆದ್ರೆ ಹೆಂಡತಿಗೆ ಏನು ಸುಖ ಸಿಗತತಿ? ಹೌದು ಹೌದ್ರಿಪ್ಪ ಹೆಂಡತಿನ ನಂಬಿ ನಡೆದ್ರೆ ಗಂಡಿಗೆ ಏನು ಸುಖ ಸಿಗತತಿ? ಹೌದು ಹೌದಲ್ಲ ಒಟ್ಟಾರೆ ಹೇಳ್ಬೇಕಂದ್ರ ಏನ್ರಿಪ್ಪ ಅದು ನಾವು ಬಂಡಿ ಹುಡುಕೊಂಡು ವಕ್ರತನ ಮಾಡಕ್ ಹೊಂಟಿವಿ ಅಂದ್ರ ಒಂದ್ ಗಾಲಿ ಉಚ್ಚವಾದ್ರೆ ಹೆಂಗ ನಮ್ದು ಅಲ್ಲಿ ಅಡ್ತಡೆ ಹಾಕತ್ಲ. ಹೌದ್ ಹೌದ್ರಿಪ್ಪ ಇವತ್ತ ಹೆಣ್ಣ ಗಂಡ ಅಂದ್ರ ಗಂಡ ಹೆಂಡತಿದ್ದಂಗ. ಹೌದ್ ಹೌದ್ರಿಪ್ಪ ಇವತ್ತಿನ ದಿನ ಒಂದ ಗಾಲಿ ಬಿಚ್ಚಿ ಬಿತ್ತಂದ್ರ ಏನಾಕೈತಿ?
ಪ್ರಪಂಚದ ಮ್ಯಾಲ ಕಡಿಕೆ ಹಾಕತ್ತಿ. ಹೌದ್ರಿಪ್ಪ, ಅದಕ್ಕಾಗಿ ಮಹಾತ್ಮನೇ ಹೇಳ್ಯಾರು. ಏನ್ ಹೇಳ್ಯಾರಿಪ್ಪ ಮಹಾತ್ಮರು? ಏನ್ ಹೇಳ್ಯಾರ ಅಂತ ಕೇಳಿದ್ರ ಏನ್ ಹೇಳ್ಯಾರಿ ಸರ? ಪ್ರಪಂಚದ ಮ್ಯಾಲ ಉರುಳಾಯ್ತು, ಕಾಲ ಕಡಿಕಾಯ್ತು. ಅದಕ್ಕ ಹರದೇಶಿ ಮತ್ತು ನಾಗೇಶಿ ಅಂದ್ರ ಹೌದು, ಮತ್ತು ತಾಯಿ ತಂದೆ ಗಂಡ ಹೆಂಡತಿ ಹೌದು ಯಾವ ರೀತಿ ಇರಬೇಕು? ಯಾವ ರೀತಿ ಇರಬೇಕು? ಗಂಡ ಹೆಂಡತಿ ಆದ್ಮೇಲೆ ಯಾವ ರೀತಿ ನಾವು ಸಂಸಾರವನ್ನು ಮಾಡಬೇಕು? ಹೌದು ಹೌದ್ರಿ. ನಾವು ಯಾವ ರೀತಿ ಈ ಧರ್ಮಿಯಾಗ ನಡಿಬೇಕು ಅಂತಕ್ಕಂಥದ ಹರದೇಶಿ ನಾಗೇಶಿ ಅಂದ್ರ ಹೌದು ಹೌದು. ಲಕ್ಷ್ಮೀ ಪಾರ್ವತಿ ಹ ಚಂಡಿಕಾ ಅಂಬಿಕಾ ದುರ್ಗಾದೇವಿ ಏನೇನ ಪವಾಡ ಮಾಡ್ಯಾರ, ಸ್ಥಿತಿ ಲಯಗಳನ್ನ ಹೆಂಗ್ ಮಾಡ್ಯಾರ, ಹೆಂಗ್ ಮಾಡ್ಯಾರು, ಯಾರ್ಯಾರು ಸವಾಲ್ ಮಾಡ್ಯಾರ, ಯಾರ್ಯಾರನ್ನ ಉದ್ಧಾರ ಮಾಡಿದಾರ, ಬೇರೆದವ್ರಿಗೆ ಏನೇನು ಕೊಟ್ಟದ ಅಂತಕ್ಕಂಥದ. ಹೌದು ಹೌದು. ಇವತ್ತಿನ ನಮ್ಮ ಸಜೋಡಿ ಕಡ ಅಂತ ಹೇಳಕ್ ಬಂದಾರು. ಹೌದ್ರಿಪ್ಪ ಹೌದು. ಅದೇ ತೆರನೆಯಾಗಿ ನಮ್ಮಪ್ಪ ಹ ಯಾರು, ಯಾರಿಪ್ಪ? ಬ್ರಹ್ಮ ವಿಷ್ಣು ಮಹೇಶ್ವರ ಹೌದು, ಪರಮಾತ್ಮ ಗಣೇಶ ಶಂಕರ ಇಂದ್ರ ಚಂದ್ರ ಅಂತೇಳಿ ಇವರೆಲ್ಲ ಏನ್ ಪವಾಡ ಮಾಡ್ಯಾರು, ಇವ್ರು ಹೆಂಗ ಧರ್ಣಿ ಮ್ಯಾಗ ಹೆಸರು ಉಳದ ಇವ್ರವ? ಹೌದು ಹೌದು ಅಂತಕ್ಕಂಥದ್ ನಾವ್ ಹೇಳಕ್ ಬಂದಿವಿ. ಹೌದ್ರಿಪ್ಪ. ಇವತ್ತಿನ ದಿನ ಸರ್ಜೋಡಿ ಕೆಲವಂತರು ಅಂತ ಶೆಣ್ಯಾರ ನಾನೇನಲ್ಲ. ಹೌದು. ಯಾಕಂತ ಕೇಳಿದ್ರ ಯಾಕ್ರಿ ಸರ್ ಸರ್ಜೋಡಿ ಕೆಲವಂತರು ಹ ಬದಲಿಗೆ ಬಂದು ಹೇಳಿದ್ರು? ಅವರು ಏನ್ ಹೇಳ್ಯಾರಿಪ್ಪ? ಏನ್ ಹೇಳಿದ್ರು ಅಂತ ಕೇಳಿದ್ರ ಏನ್ ಹೇಳ್ಯಾರಿ ಸರ್? ಶಂಕರಿ ದೇವಿ ಜರೇಂದ್ರ ರೌದ್ರಿ ಶಕ್ತಿ ಹುಟ್ಟಿದಳು. ಏನೋ ಶಂಕರಿ ದೇವಿ ಜರೇಂದ್ರ ರೌದ್ರಿ ಶಕ್ತಿಯನ್ನು ಹುಟ್ಟಿಸಿಕೊಂಡು, ರೌದ್ರಿ ಶಕ್ತಿಯನ್ನು ಹುಟ್ಟಿಸಿಕೊಂಡು ಹೆಣ್ಣಿನಿಂದ ಹೆಣ್ಣು ಹುಟ್ಟಿದಂತಕ್ಕಂಥದ. ಹೌದು ಹೌದ್ರಿ. ಸೂತ್ರ ಮಾಡ್ಯಾರು ಮಾಡ್ಯಾರ ಮಾಡ್ಯಾರಿಪ್ಪ. ಸೂತ್ರ ಮಾಡಿಕೊಂಡು ಏನ್ ಮಾಡ್ಯಾರ ಅಂತ ಕೇಳಿದ್ರ ಏನ್ ಮಾಡ್ಯಾರಿ ಸರ್? ರೋಗ ಅಂತಕ್ಕಂಥ ದೈತಿಗೆ ಬಹಳ ಸಂಕಾರ ಬಂದಿತ್ತು. ಹೌದು. ಅವನೇನ್ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಸಂವಾದ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರ. ಹೌದ್ ಹೌದ್ರಿಪ್ಪ ಹೌದು. ಯಾಕಂತ ಕೇಳಿದ್ರ ಯಾಕ್ರಿ ಸರ್? ಇವತ್ತಿನ ದಿನ ನಮ್ದು ಹೆಂಗ ಅಂತ ಕೇಳಿದ್ರ ಹೆಂಗ್ರಿಪ್ಪ? ಇವತ್ತಿನ ದಿನ ಬ್ರಹ್ಮದೇವರ ಪ್ರಯಾಸಪತಿ ಈಶ್ವರನ ಒಲಿಸಿಕೊಂಡು ಒಲಿಸಿಕೊಂಡು ಗಣಪತಿಯನ್ನ ಸೂತ್ರ ನಾವ್ ಹೆಂಗ್ ಮಾಡ್ಕೊಂಡಿ ಅಂತ ಕೇಳಿದ್ರ ಹೆಂಗ್ರಿ ಸರ್? ಇವತ್ತಿನ ದಿನ ಯಾವುದೇ ಒಂದು ಕಾರ್ಯಕ್ರಮವಾಗಲಿ, ಹೌದು ಮನೆ ವಾಸ್ತುಶಾಂತಿ ಆಗಿರ್ಬಹುದು, ಹ ಯಾವುದೇ ಒಂದು ನಾಟಕ ಆಗಿರ್ಬಹುದು, ಗಿಗಿ ಪದ ಆಗಿರ್ಬೋದು, ಡೊಳಿನ್ ಪದ ಆಗಿರ್ಬಹುದು, ಹೌದು ಹೌದ್ರಿಪ್ಪ. ಎಲ್ಲಾ ಕಾರ್ಯಕ್ರಮದೊಳಗ ನಮ್ಮಪ್ಪ ಯಾರ ವಿಘ್ನೇಶ್ವರ ಅಂತಕ್ಕಂಥವನ ಹೌದು ಗಣಪತಿನೆಯನ್ನ ಹ ಏನ್ ಮಾಡ್ಯಾರ ಅಂತ ಕೇಳಿದ್ರ ಏನ್ ಮಾಡ್ಯಾರಿಪ್ಪ? ಪೂಜೆ ಮಾಡ್ಕೊಂಡರು, ಬಂದಿರ್ತಕ್ಕಂಥ ಕಷ್ಟಗಳೆಲ್ಲ ದೂರ ಮಾಡ್ಯಾನ. ಹೌದ್ರಿಪ್ಪ. ಹತ್ತ ಗಣೇಶನ ನೀತಿವತ್ತ ಹ ಬ್ರಹ್ಮದೇವರ ಪ್ರಯಾಸ ಪಟ್ಟಿ ಈಶ್ವರನ ಒಲಿಸಿಕೊಂಡು ಹ ಅವನಿಂದ ಅಂತೇಳಿ ನಾವು ಇಂತ ಗಣ್ಣಿನಿಂದ ಗಣಿ ಹುಟ್ಟೈತೆ ಅಂತಕ್ಕಂಥದ್ದ ಹ ನಾವಾಗ್ಲೇ ಹಾಡಿದಾಗ. ಹೌದ್ರಿಪ್ಪ ಹೌದು. ಇವತ್ತಿನ ಸರ್ವೋಡಿ ಕಣವಂತ ಏನ್ ಹಾಡಕ್ ಮಾಡ ಕೇಳಿದ್ರ ಏನ್ರಿಪ್ಪ? ಶಂಕರಿ ದೇವಿ ಜಡೆಯಿಂದ ರೌದ್ರಿ ಶಕ್ತಿ ಹುಟ್ಟಿದಾರು. ಹುಟ್ಟಿದಾರು. ಹುಟ್ಟಿ ಏನ್ ಮಾಡ್ಯಾ ಅಂತ ಕೇಳಿದ್ರ ಯಾರು ರೌದ್ರಿ ರೂಢ ಅಂತಕ್ಕಂಥ ದೈತ್ಯನ ಸಂಹಾರ ಮಾಡ್ಯಾರು. ಸಂಹಾರ ಮಾಡ್ಯಾರ ಅಂತಕ್ಕಂಥದ ಪದ್ಯವನ್ನ ಹಾಡ್ಯಾರ. ಹೌದ್ರಿಪ್ಪ. ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಿ ಸರ್? ಇವತ್ತಿನ ದಿನ ನಾವ ನೀವು ಚಲೋ ಆಗುದನ್ನ ಮಾಡ್ಬೇಕಾಗೈತಿ. ಏನೋ ಚಲೋ ಆಗು ಮಾಡ್ಬೇಕಾಗ್ಯದ. ಮತ್ತೆ ನೀವು ಪ್ರಥಮಕ್ಕ ಬಂದ ಸಂಹಾರ ಮಾಡಕ್ ನಿಂತೀರಿ. ಏನೋ ಸಂಹಾರ ಅಂದ್ರೆ ಏನ್ರಿಪ್ಪ? ಯಾಕಂತ ಕೇಳಿದ್ರ ನೀವು ಒಬ್ಬರನ್ನ ಮರ್ದನ ಮಾಡಕತ್ತೀರಿ. ಹೌದೌದು. ಯಾತಕ್ಕಾಗಿ ಮರ್ದನ ಮಾಡಕತ್ತೀರಿ? ಯಾತಕ್ಕಾಗಿ ಮಾಡಕತ್ತೀರಿ? ಇವತ್ತಿಲ್ಲಿ ಶುಭ ಸಮಾರಂಭ ಕೂಡತ್ತಿ, ದೇವಾನ ದೇವತೆಗಳನ್ನೆಲ್ಲ ಬರಮಾಡಿಕೊಂಡಾರ. ಹೌದ್ ಹೌದ್ರಿ. ಹೌದು. ವಾಸ್ತು ಶಾಂತಿ ಇಟ್ಕೊಂಡಾರ. ವಾಸ್ತು ಶಾಂತಿ ಅದ. ಯಾವ್ದೇ ಕಾರ್ಯಕ್ರಮ ನೋಡಿದ್ರು ನಮ್ಮ ಅಪ್ಪನ ಮೊದಲು ಪೂಜೆ ಮಾಡಿಕೊಂಡಾರು, ಅವನಿಂದ ಬಂದಿರ್ತಕ್ಕಂಥ ವಿಘ್ನ ದೂರ ಆಗ್ಯವ. ನಾವ ಅವನ್ನ ಹಾಡಕ್ ಬಂದಿವಿ. ಹೌದ್ರಿಪ್ಪ. ಸರ್ವೋಡಿ ಕಲಾವಂತರಾಗಿರ್ತಕ್ಕಂಥವ್ರು ರೂರು ಅಂತಕ್ಕಂಥ ದೈತ್ಯನ ಮರ್ದನ ಮಾಡೀನಿ ಅಂತಕ್ಕಂಥ ಪದ್ಯವನ್ನು ಹಾಡ್ಯಾರ. ಹಾಡ್ಯಾರಿಪ್ಪ. ಗುರುಗಳಿಗೆ ಒಂದು ಮಾತು ಏನ್ ಕೇಳೋದಂತ ಕೇಳಿದ್ರ ಏನ್ರಿ ಸರ? ರೂರು ಅಂತಕ್ಕಂಥ ದೈತ್ಯನ ಮರ್ದನ ಮಾಡೀನಿ ಅಂತ ಹೇಳಕ್ ಬಂದಿರಿ. ಹೌದು. ಪ್ರಪ್ರಥಮದೊಳಗ ಬಂದ ನಿಮ್ದೇನ ಕೊಲ್ಲುದನ ಐತೇನ? ಹಾ. ಯಾತಕ್ಕಾಗಿ ಅವನ ಕೊಂದ್ರಿ? ಅವ ಏನ್ ಮಾಡಕತ್ತಿದ್ದ? ಹಾ ಅಂತಕ್ಕಂಥ ನಮ್ಮ ಸರ್ಜೋರಿ ಕೆಲವಂತರನ್ನು ಕೇಳುವಂತ ಮಾತೈತಿ. ಹೌದ್ರಿಪ್ಪ. ಅದಕ್ಕೆ ಬರ್ತಂದ್ರೆ ಹೆಂಗಂತ ಕೇಳಿದ್ರ ಹೆಂಗ್ರಿ ಸರ್? ಹರದೇಶಿನ ಹೇಸಿ ಅಂದ್ರೆ ನಾ ಹೇಸಿ ನೀ ಹಂಗ ನಾ ಹಂಗ ಅಲ್ಲ ಅಲ್ಲ. ಹೆಣ್ಣಿನಿಂದ ಹೆಣ್ಣ ಹುಟ್ಟಿ ಏನೇನ್ ಪವರ್ ಮಾಡೈತಿ ನೀವ್ ಹೇಳ್ರಿ. ಗಂಡಿನಿಂದ ಗಂಡು ಹುಟ್ಟಿ ಏನೇನ್ ಪವರ್ ಮಾಡೈತಿ ನಾವ್ ಹೇಳ್ತು. ಹೌದು ಹೌದು. ನಾವ ನೀವ ಮಾತಾಡಿದ್ರೆ ಇಲ್ಲಿ ಕೂತ್ ಕೇಳಕ್ ಬಂದಾರಲ್ಲ. ಹಾ. ಇವರೆಲ್ಲ ಮನೆ ಒಳಗ ಹೋಗಿ ಗಂಡನ ಜೋಡಿ ಹೆಂಡತಿ ಹೆಂಗಿರ್ಬೇಕು, ಹೌದು ಹೆಂಡತಿ ಜೋಡ ಗಂಡ ಹೆಂಗಿರ್ಬೇಕು, ಹಾ ನಾವ ನೀವು ಮಾತಾಡೋದು ನೋಡಿ ಅವ್ರು ಸಂಸಾರ ಮಾಡಬೇಕು. ಹೌದು ಹೌದ್ರಿಪ್ಪ. ಅಂತ ಇವತ್ತು ನಾವು ನೀವು ಮಾತಾಡ್ಬೇಕಾಗೈತಿ. ಹೌದು. ಅದಕ್ಕೆ ಇವತ್ತಿನ ದಿನ ಹಾ ಸರ್ಜೋಡಿ ಕಡ ಹತ್ರ ಅಂತ ನಾವೇನ್ ಶಾನ್ಯರಲ್ಲ ಶಾನ್ಯರಲ್ಲ ಇದೇ ಗ್ರಾಮದ ಹಾ ಮುತ್ಯಪ್ಪ ಸರ್ ಕೈ ಒಳಗ ನಾವು ಕೂಡ
ಕಲಿತಂತ ವ್ಯಕ್ತಿಗಳಿದೀವಿ. ಹೌದು ಹೌದು. ಅದಕ್ಕ ಇವತ್ತಿನ ದಿನ ಸರ್ಜೋರಿ ಕೆಲವಂತ್ರ ಯಾವ ರೀತಿ ಮಾತಾಡ್ತಾರ, ಯಾವ ರೀತಿ ಹೆಣ್ಣನ್ನು ಹೆಚ್ಚು ಮಾಡ್ತಾರು ನೋಡ್ಕೊಂಡು ಆ ರೀತಿ ಹೋಗ್ಲಂತ ತಿಳ್ಕೊಂಡ ಒಂದು ಪದ್ಯವನ್ನ ಹಾಡಿ ಸರ್ಜೋರಿ ಕೆಲವಂತರಿಗೆ ಚಾನ್ಸ್ ಕೊಡೋಣ.